ಪ್ರೀತಿಯ ಸ್ಪರ್ಧಾ ಮಿತ್ರರೇ, ಈಗಾಗಲೇ ಮೆಂಟಲ್ ಅಬಿಲಿಟಿ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವಾರು ತರಗತಿಗಳನ್ನು ನೋಡಿದ್ದೇವೆ. ಅಲ್ಲದೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ಮತ್ತು ರಸಾಯನ ಶಾಸ್ತ್ರದ ಕೆಲವು ಚಾಪ್ಟರ್ಗಳನ್ನು ನೋಡಿದ್ರಿ. ಹಾಗಾದ್ರೆ ಈಗ ಈ ಮೆಂಟಲ್ ಅಬಿಲಿಟಿ ಪಾರ್ಟಲ್ಲಿ ಇನ್ನೊಂದು ಟೈಪ್ ಬರ್ತೀರಿ, ಒಂದು ಚಾಪ್ಟರ್ ಬರುತ್ತೆ, ವರ್ಗೀಕರಣ ಪರೀಕ್ಷೆ ಅಂತ ಬರ್ತದ್ರಿ. ವರ್ಗೀಕರಣ ಪರೀಕ್ಷೆ ಅಂದರೆ ಏನಂತ ಕೇಳಿದಾಗ ಕ್ಲಾಸಿಫಿಕೇಶನ್ ಟೆಸ್ಟ್ ಅಂತ ಹೇಳ್ತೇವೆ. ಅಲ್ಲದೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ವರ್ಗೀಕರಣ ಪರೀಕ್ಷೆ ಮೇಲೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳೇನ್ರಿ. ಅಂದರೆ ಈ ವರ್ಗೀಕರಣ ಪರೀಕ್ಷೆಯ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾವ ಅಂತ ವಿಚಾರ ಮಾಡಿದಾಗ ರೀ, ಇಲ್ಲಿ ನಾಲ್ಕು ವಸ್ತುಗಳನ್ನು ಕೊಟ್ಟಿರ್ತಾನ್ರಿ, ಅಥವಾ ಇಲ್ಲಿ ನಾಲ್ಕು ಜೋಡಿಗಳನ್ನು ಕೊಟ್ಟಿರ್ತಾನ್ರಿ, ಕೊಟ್ಟು ಅದ್ರಾಗ ಗುಂಪಿಗೆ ಸೇರಲಾರ್ದು ಯಾವುದೈತಲೋ ಅದನ್ನು ಆರಿಸಿ ಬರೆಯೋದು, ಅದು ವರ್ಗೀಕರಣ ಪರೀಕ್ಷೆ ಅಂತ ಹೇಳ್ತೇವೆ ರೀ. ಉದಾಹರಣೆಗೆ ಹೆಂಗಂದಾಗ ರೀ, ಇಲ್ಲಿ ನಾಲ್ಕು ವಸ್ತುಗಳು ಕೊಟ್ಟನಂದ್ರೆ ಮೂರು ಏನಪ್ಪ ಅಂತಂದ್ರೆ ಸೇಮ್ ಇರ್ತಾವೆ ರೀ, ಒಂದು ಡಿಫ್ರೆಂಟ್ ಇರ್ತದೆ. ಆ ಡಿಫ್ರೆಂಟ್ ಇದ್ದಿದ್ದೇ ಏನಪ್ಪ ಅಂತಂದ್ರೆ ಆರಿಸಿ ಬರೆಯೋದು. ಇದಕ್ಕೇನಂತ ಕರೀತಾರೆ ಅಂದ್ರೆ ವರ್ಗೀಕರಣ ಪರೀಕ್ಷೆ ಅಂತೇಳಿ ಕರೀತಾರೆ. ಹಾಗಾದ್ರೆ ಯಾವ್ದೇ ಯಾವ ಟೈಪ್ ಇದ್ರ ಮೇಲೆ ಪ್ರಶ್ನೆ ಬರ್ತದಪ್ಪ ಅಂತಂದ್ರೆ ನೋಡ್ರಿ, ಹಿಂಗೆ ಕೊಟ್ಟಿರ್ತಾನೆ, ಬೆಕ್ಕು, ಕುರಿ, ನಾಯಿ, ಸಿಂಹ, ಇದರಲ್ಲಿ ಗುಂಪಿಗೆ ಸೇರದ ವಸ್ತು ಬರೀರಿ, ಗುಂಪಿಗೆ ಸೇರಲಾರದು ತೆಗೆದು ಬರೀರಿ ಅಂತ ಕೊಡ್ತಾನೆ ರೀ. ಇದ್ರಾಗ ಕೊಟ್ಟ ಯಾವ್ದಾಗ್ತೀರಿ, ಬೆಕ್ಕು ಸಾಕು ಪ್ರಾಣಿ, ಕುರಿ ಸಾಕು ಪ್ರಾಣಿ, ನಾಯಿ ಸಾಕು ಪ್ರಾಣಿ, ಸಿಂಹ ಇದೇನ್ರಿ, ಸಿಂಹ ಸಾಕು ಪ್ರಾಣಿ ಏನ್ರಿ ಅಲ್ಲಲ್ಲ. ಹಾಗಾಗಿ ಸಿಂಹ ಏನಪ್ಪ ಅಂತ ಕೇಳಿದಾಗ ಗುಂಪಿಗೆ ಸೇರದ ಪದ, ಗುಂಪಿಗೆ ಸೇರದ ಪದ ಅಂತ ಹೇಳ್ತೇವೆ ರೀ. ಈ ಟೈಪ್ ಗುಂಪಿಗೆ ಸೇರಲಾರ್ದನ್ನ ಸುಚುಶ್ರೀ ಅಂತ ಕೊಡ್ತಿರ್ತಾನೆ ರೀ. ಹಾಗಾದ್ರೆ ಬೆಕ್ಕು ಕುರಿ ನಾಯಿ ಸಾಕು ಪ್ರಾಣಿ ಆದ್ರೆ ಇದು ಏನಪ್ಪ ಸಿಂಹ ಅನ್ನೋದು ಕಾಡು ಪ್ರಾಣಿ ಆಗ್ತದೆ. ಓಕೆ ರೀ, ಇನ್ ನೆಕ್ಸ್ಟ್ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ರೀ. ಇದ ಕೆ ಎಸ್ ಆರ್ ಟಿ ಸಿಗೆ ಒಂದು ಮೂರು ನಾಲ್ಕು ಬಾರಿ ಕೇಳೇನ್ರಿ, ಮೂರು ಸಾರಿ ಕ್ವಶನ್ಸ್ ಕೇಳೇನ್ರಿ. ಇದು ನೋಡ್ರಿ, ಅಲ್ನಿಕೋ ಇದು ಸಾರಿ ಕಬ್ಬಿಣ ಕಬ್ಬಿಣ ಉಕ್ಕು ನಿಕ್ಕಲ್ ನಿಕ್ಕಲ್ ಕೊಬಾಲ್ಟ್ ಇದರೊಳಗೆ ಗುಂಪಿಗೆ ಸೇರದ ವಸ್ತು ಯಾವುದು ಅಂತ ಕೇಳಿದ್ರಿ. ಒಂದು ಮೂರು ಬಾರಿ ಪ್ರಶ್ನೆ ಬಂದಿದೆ ನೋಡ್ರಿ ಇದಕ್ಕೆ ಸಾಕ್ಷಿಯಲ್ಲಿ. ಕಬ್ಬಿಣ ಉಕ್ಕು ನಿಕ್ಕಲ್ ಕೊಬಾಲ್ಟ್ ಇದರ ಗುಂಪಿಗೆ ಸೇರಲಾರ್ದು ಯಾವುದು ಅಂತ ಪ್ರಶ್ನೆ. ಕಬ್ಬಿಣ ಏನ್ರಿ ಕಾಂತೀಯ ವಸ್ತು, ಉಕ್ಕು ಏನ್ರಿ ಕಾಂತೀಯ ವಸ್ತು ಅಂದ್ರೆ ಕಾಂತದಿಂದ ಆಕರ್ಷಣೆಗೆ ಒಳಗಾಗೋದು, ನಿಕ್ಕಲ್ ಏನು ಕಾಂತೀಯ ವಸ್ತು, ಕೊಬಾಲ್ಟ್ ಏನ್ರಿ ಕಾಂತೀಯ ವಸ್ತು. ಹಾಗಾದ್ರೆ ಗುಂಪಿಗೆ ಸೇರಲಾರ್ದು ಯಾವಾಗ ಅಂತ ಕೇಳಿದಾಗ ಇಲ್ಲಿ ನಾವು ಕಾಂತೀಯ ವಸ್ತುಗಳ ಆಧಾರದಲ್ಲಿ ನೋಡಿದ್ರೆ ನಾಲ್ಕು ಕಾಂತೀಯ ವಸ್ತುಗಳು ಅದಾವು. ಬಟ್ ಅವ ಪ್ರಶ್ನೆ ಏನು ಮಾಡಿದ್ದು ಅಂದ್ರೆ ಇಲ್ರಿ, ಮೆಟಲ್ಸ್ ಆ್ಯಂಡ್ ಅಲೈಸ್ ಮೇ ಮಾಡ್ಯಾನ್ರಿ. ಅಲೈಸ್ ಮೀನ್ಸ್ ಮಿಶ್ರ ಲೋಹ ಅಂತ ಹೇಳ್ತು. ಇದು ಕಬ್ಬಿಣ ಮೆಟಲ್, ನಿಕ್ಕಲ್ ಮೆಟಲ್, ಕೊಬಾಲ್ಟ್ ಮೆಟಲ್, ಬಟ್ ಉಕ್ಕು ಅನ್ನೋದು ಏನೈತಲ್ರಿ ಇದು ಅಲೈಸ್ ರೀ. ಇದು ಅಲೈಸ್ ಮೀನ್ಸ್ ಕಬ್ಬಿಣ ಪ್ಲಸ್ ಕಾರ್ಬನ್, ಇವೆರಡೂ ಕೂಡೂರು ಏನಾಗ್ತದಪ್ಪ ಅಂತ ಕೇಳಿದಾಗ ಉಕ್ಕು ತಯಾರಾಗ್ತದೆ. ಹಾಗಾಗಿ ಗುಂಪಿಗೆ ಸೇರಲಾರ ಯಾವ್ದ್ರಿ ಉಕ್ಕು ಅಂತ ಹೇಳಿದ್ರು. ಈ ಟೈಪ್ ನಾವು ಕ್ವಶನ್ಸನ್ನು ಅರಿಸಿ ತೆಗಿಬೇಕಾಗ್ತದೆ ರೀ. ಇದಕ್ಕೇನಂತ ಹೇಳ್ತೇವೆ ಅಂದರೆ ವರ್ಗೀಕರಣ ಪರೀಕ್ಷೆ ಅಂತೇಳಿ ಹೇಳ್ತೇವೆ ರೀ. ಅರ್ಥ ಆಗುತ್ತೆ ರೀ? ಈಗ ನೋಡ್ರಿ ನೆಕ್ಸ್ಟ್ ಕ್ವಶನ್. ಚಿನ್ನ ಬೆಳ್ಳಿ, ಚಿನ್ನ ಬೆಳ್ಳಿ, ನೆಕ್ಸ್ಟ್ ಏನಪ್ಪಾ ಕೇಳಿದಾಗ ಪ್ಲಾಟಿನಮ್, ನೆಕ್ಸ್ಟ್ ಏನಪ್ಪಾ ಕೇಳಿದಾಗ ಕಬ್ಬಿಣ, ಇದರೊಳಗೆ ಗುಂಪಿಗೆ ಸೇರಿದ ವಸ್ತು ಯಾವುದು ಅಂತ ಕೇಳ್ದ. ನೀವೇನು ಅನ್ಬೋದು, ಸರ ಚಿನ್ನ ಬೆಲೆ ಬಾಳೋ ವಸ್ತು ಐತಿ, ಪ್ಲಾಟಿನಮ್ ಬೆಲೆ ಬಾಳುವ ವಸ್ತು ಐತಿ, ಬೆಳ್ಳಿ ಬೆಲೆ ಬಾಳುವ ವಸ್ತು ಐತಿ, ಕಬ್ಬಿಣ ಬೆಲೆ ಬಾಳುವ ವಸ್ತು ಅಲ್ಲ, ಹಾಗಾಗಿ ಕಬ್ಬಿಣ ಅಂತ ಹಾಕಬಾರ್ದು, ತಪ್ಪಾಗುತ್ತೆ ರೀ. ಇಲ್ಲಿ ಅವ ಇಲ್ಲಿ ಪ್ರಶ್ನೆ ಮಾಡಿದ್ದು ಎದ್ರ ಮೇಲೆ ಮಾಡಿರ್ತಾನೆ. ಇಲ್ಲಿ ನಮ್ಗೆ ಗೊತ್ತಿರ್ಬೇಕು ರೀ ಎಲ್ಲ ಸರೌಂಡಿಂಗ್,
ಇಲ್ಲಿ ಚಿನ್ನ ನೊಬೆಲ್ ಮೆಟಲ್, ಬೆಳ್ಳಿ ನೊಬೆಲ್ ಮೆಟಲ್, ಪ್ಲಾಟಿನಮ್ಮ ನೊಬೆಲ್ ಮೆಟಲ್, ಕಬ್ಬಿಣ ಇದು ಗುಂಪಿಗೆ ಸೇರ್ಲ. ಇದ್ರ ಆಧಾರದ ಮ್ಯಾಗ ಅವ ಮನೇನ್ರಿ. ಅಂದ್ರೆ ಏನ್ ಗೊತ್ತೇನ್ರಿ, ಇವು ಗಾಳಿಯೊಂದಿಗೆ ವರ್ತಿಸೋದಿಲ್ರಿ, ಇವು ನೊಬೆಲ್ ಮೆಟಲ್ಸ್ ಅಂತ ಹೇಳ್ತಾರ್ರಿ. ಇವ್ರಿಗೆ ರಾಜಲೋಹಗಳು ಅಂತ ಕರಿತಾರೆ. ಇವ್ರಿ ಇವು ಏನಪ್ಪಾ ಅಂತಂದ್ರೆ ಗಾಳಿಯೊಂದಿಗೆ ವರ್ತಿಸುವುದಿಲ್ಲ, ಇವು ಹೆಂಗದಾವಲ್ಲ ಮೆಟಲ್ ಹಂಗೆ ಇರ್ತಾವ. ಬಟ್ ಇದು ಏನಪ್ಪಾ ಅಂತಂದ್ರೆ ತಮ್ಮ ತೇವಾಂಶದೊಂದಿಗೆ ವರ್ತಿಸ್ಕಿಸಿದ್ರೆ ಏನಪ್ಪಾ ಅಂತಂದ್ರೆ ಜಂಗು ಹಿಡಿತದ ಅಂತ ಹೇಳ್ತೇವ್ರಿ, ತುಕ್ಕು ಹಿಡಿತದ ಅಂತ ಹೇಳ್ತು. ಹಾಗಾಗಿ ಕಬ್ಬಿಣ ಗುಂಪಿಗೆ ಸೇರ್ಲಾರ್ದು ಅಂತ ಹೇಳ್ತು. ಈ ಟೈಪ್ ಏನ್ ಮಾಡ್ತಿರ್ತಾನಂದ್ರೆ ಬೇರೆ ಬೇರೆ ಟೈಪ್ಸ್ದು ಕೊಡ್ತಿರ್ತಾನ್ರಿ. ನೀವು ಅದು ಗುಂಪಿಗೆ ಸೇರೋದಿಲ್ಲ ಅಂದ್ರೆ ಒಂದೇ ಸೈಡ್ ವಿಚಾರ ಮಾಡಬಾರ್ದ್ರಿ. ಅದಕ್ಕೆ ರಾಸಾಯನಿಕ ಲಕ್ಷಣಗಳು ವಿಚಾರ ಇರ್ಬೋದು, ಅಥವಾ ಅವು ದೊರೆತಕ್ಕಂಥ ಭೌತ ಸ್ವರೂಪಗಳಿರ್ಬೋದು, ಹಿಂಗೆ ಬೇರೆ ಬೇರೆ ಆಧಾರದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನ್ರಿ. ಈಗ ನೋಡ್ರಿ, ಕಬ್ಬಿಣ, ಅಲ್ಯೂಮಿನಿಯಂ, ಅಲ್ಯೂಮಿನಿಯಂ, ತಾಮ್ರ, ಪಾದರಸ, ಈಗ ನೀವು ಡೈರೆಕ್ಟ್ ಹೇಳ್ಬಿಡ್ತೀರಿ ಯಾವ್ದ್ರ ಗುಂಪಿ ಸೇರ್ಲಾದ್ರೆ ಪಾದರಸ. ಯಾಕೆ ಹೇಳ್ರಿ, ಇವೆಲ್ಲ ಏನಪ್ಪ ಅಂತಂದ್ರೆ ಘನ ಸ್ಥಿತಿಯಲ್ಲಿ ಇರ್ತಕ್ಕಂಥ ಮೆಟಲ್. ಅದು ಪಾದರಸ ಒಂದು ದ್ರವ ರೂಪ ಅದ, ಹೌದ್ರಿ. ದ್ರವ ರೂಪದಲ್ಲಿರುವ ಲೋಹ ಯಾವ್ದಪ್ಪ ಅಂತ ಕೇಳಿದ್ರೆ ಪಾದರಸ ಅಂತ ಆಯ್ತು. ಹಾಗಾದ್ರೆ ಈಗ ತಾಮ್ರ ಆಯ್ತು, ಕಬ್ಬಿಣ ಆಯ್ತು, ಅಲ್ಯೂಮಿನಿಯಂ ಆಯ್ತು, ಏನದಪ್ಪ ಅಂತ ಕೇಳಿದಾಗ ಘನ ಸ್ಥಿತಿ ಒಳಗದವು. ಹಾಗಾಗಿ ಗುಂಪಿಗೆ ಸೇರ್ಲಾರ್ದ ಯಾವ್ದಪ್ಪ ಅಂತ ಕೇಳಿದ್ರೆ ಪಾದರಸ. ಹಿಂಗೂ ಕೇಳ್ಬೋದ್ರಿ, ಅಥವಾ ಏನಪ್ಪ ಅಂತ ಕೇಳಿದಾಗ ರೀ ನಿಮ್ಮ ಮತ್ತೆ ಬೇರೆ ಟೈಪ್ ಮಾಡ್ಬೋದು. ಹಿಂಗೆ ಮೆಟಲ್ಸ್ಗಳಮೆ ಮಾಡ್ಬೋದು, ಇಲ್ಲಪ್ಪ ವಿಷಯಗಳು ಕೊಡ್ಬೋದು ರೀ. ಈಗ ನೋಡ್ರಿ, ಭೌತಶಾಸ್ತ್ರ, ಭೌತಶಾಸ್ತ್ರ, ಸಮಾಜಶಾಸ್ತ್ರ, ನೆಕ್ಸ್ಟ್ ನೋಡ್ರಿ ಜೀವಶಾಸ್ತ್ರ, ನೆಕ್ಸ್ಟ್ ನೋಡ್ರಿ ರಸಾಯನಶಾಸ್ತ್ರ. ಗುಂಪಿಗೆ ಸೇರದ ಪದ ಯಾವ್ದ್ರಿ ಇದ್ರೊಳಗ ಯಾವ್ದ್ರಿ? ರಸಾಯನ ಶಾಸ್ತ್ರ ಗುಂಪಿಗೆ ಸೇರಂಗಿಲ್ಲೋ, ಏನ್ ಸಮಾಜ ಶಾಸ್ತ್ರ ಸೇರಂಗಿಲ್ಲೋ? ಸಮಾಜ ಶಾಸ್ತ್ರ. ಯಾಕಂದ್ರಿ, ಭೌತಶಾಸ್ತ್ರ ಮತ್ತು ಜೀವಶಾಸ್ತ್ರ ಮತ್ತು ರಸಾಯನ ಶಾಸ್ತ್ರ ಇವು ಮೂರು ಏನಪ್ಪಾ ಅಂತ ಕೇಳಿದ್ರೆ ವಿಜ್ಞಾನದ ಒಂದು ಭಾಗ, ವಿಜ್ಞಾನದ ಭಾಗಗಳ್ರಿ. ಇದು ಸಮಾಜ ಶಾಸ್ತ್ರ ಅನ್ನೋದು ಬೇರೆ ಐತೆ. ಹಾಗಾಗಿ ಇಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಗುಂಪಿಗೆ ಸೇರದ ವಸ್ತು ಯಾವ್ದಂದ್ರೆ ಸಮಾಜ ಶಾಸ್ತ್ರ ಅಂತೇಳಿ ಆಗ್ತದ್ರಿ. ಈ ಟೈಪ್ ಏನ್ ಮಾಡ್ಬೋದಪ್ಪ ಅಂತ ಕೇಳಿದಾಗ ಇಲ್ಲಿ ಬೇರೆ ಬೇರೆ ಟೈಪ್ಸ್ ಕ್ವಶನ್ಸ್ ಅನ್ನ ಮಾಡ್ಬೋದು ರೀ. ಹಾಗಾಗಿ ನಿಮಗೆ ಈ ಟೈಪ್ ಗುಂಪಿಗೆ ಸೇರಿದವು ಯಾವ್ದಾಗ್ತದಲ್ಲ ಅದನ್ನ ಮಾಡ್ಬೇಕು. ಅದಕ್ಕೆ ನಾವು ಇದು ಮೆಟಲಬಿಲಿಟಿ ಏನಂತ ಕರಿತೇವೆ, ವರ್ಗೀಕರಣ ಪರೀಕ್ಷೆ ಅಂತ ಕರಿತೇವ್ರಿ. ಅರ್ಥ ಮಾಡ್ಕೊಳ್ರಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ಪದಗಳಾಗಿರ್ಬೋದು, ಜೋಡಿಗಳಾಗಿರ್ಬೋದು, ಯಾವುದೇ ಇರ್ಬೋದು, ಕೊಟ್ಟಾಗ ಮೂರು ಒಂದೇ ಹೋಲಿಕೆಯನ್ನು ಹೊಂದಿರ್ತಾವು. ಆದ್ರೆ ಒಂದು ಮಾತ್ರ ಮೂರು ಏನಪ್ಪಾತಂದ್ರೆ ಒಂದೇ ಹೋಲಿಕೆಯನ್ನು ಹೊಂದಿರ್ತಾವು, ಆದ್ರೆ ಒಂದು ಮಾತ್ರ ಏನಾಗಿರ್ತದಂದ್ರೆ ಬೇರೆ ಹೋಲಿಕೆ ಹೊಂದಿರ್ತಾವ ಅಥವಾ ಬೇರೆ ಗುಣವನ್ನು ಹೊಂದಿರ್ತಾವ. ಅದನ್ನು ನಾವೇನಪ್ಪ ಅಂತಂದ್ರೆ ಆರಿಸಿ ತೆಗೆಯುವುದು ಅಂತ ಹೇಳ್ತೇವೆ. ಹಾಗಾದ್ರೆ ಈಗಾಗಲೇ ಏನಪ್ಪ ಅಂತಂದ್ರೆ ಸುಮಾರು ಮೆಂಟಲಬಿಲಿಟಿ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಿಸಿದ ತರಗತಿಗಳನ್ನು ಹೇಳಿದ್ದೇವ್ರಿ, ಅವುಗಳೆಲ್ಲ ನೋಡ್ಕೋರಿ, ಸರಿಯಾಗಿ ಸ್ಟಡಿ ಮಾಡಿರಿ. ಈ 2020ರಲ್ಲಿ ನೀವು ಏನಪ್ಪ ಅಂತಂದ್ರೆ ಒಂದು ಚಲೋ ಅಚೀವ್ಮೆಂಟ್ ಮಾಡಲಿ ಅಂತ ಹೇಳ್ತಾ, ಅಲ್ಲದೆ ನಿಮ್ಮ ಸ್ನೇಹಿತರಿಗೆ ಕೂಡ ಏನಪ್ಪ ಅಂತಂದ್ರೆ ಈ ಲಿಂಕನ್ನು ಕಳಿಸ್ಕೊಡ್ರಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.